ಇವತ್ತು ನಾವು ಕಲಿಯುವುದು ಪಂಕ್ಚುಯೇಷನ್ಸ್. ಯಾವುದೇ ವಾಕ್ಯದ ಕೊನೆಗೆ ಫುಲ್ ಸ್ಟಾಪ್ ಹಾಕಲಾಗುತ್ತದೆ, ಅಂದರೆ ಐ ಲೈಕ್ ಸ್ವಿಮ್ಮಿಂಗ್, ನನಗೆ ಈಜುವುದೆಂದರೆ ಇಷ್ಟ. ಯಾವುದೇ ವಾಕ್ಯದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವಸ್ತುವನ್ನು ಬೇರ್ಪಡಿಸಲು ಕೊಮ್ಮಾ ಉಪಯೋಗಿಸುತ್ತೇವೆ, ಅಂದರೆ ಐ ಲೈಕ್ ಸ್ವಿಮ್ಮಿಂಗ್, ಟೆನ್ನಿಸ್, ವಾಲಿಬಾಲ್ ಆ್ಯಂಡ್ ಚೆಸ್. ಯಾವುದೇ ಪ್ರಶ್ನೆಯ ಕೊನೆಗೆ ಕ್ವೆಶ್ಚನ್ ಮಾರ್ಕ್ ಹಾಕಲಾಗುತ್ತದೆ. ಡೂ ಯು ಲೈಕ್ ಸ್ವಿಮ್ಮಿಂಗ್, ನಿನಗೆ ಈಜುವುದೆಂದರೆ ಇಷ್ಟವೇ? ಆಶ್ಚರ್ಯ ಸೂಚಕ ವಾಕ್ಯಗಳಿಗೆ ಎಕ್ಸಲಮೇಷನ್ ಮಾರ್ಕ್ ಹಾಕಲಾಗುತ್ತದೆ. ರಾಮ್, ಲೆಟ್ಸ್ ಗೋ ಸ್ವಿಮ್ಮಿಂಗ್. ರಾಮ್, ಈಜಲು ಹೋಗೋಣ. ಹಾ, ಐ ಆಮ್ ಹರ್ಟ್. ಒಂದು ಶಬ್ದದ ಎರಡು ಭಾಗಗಳನ್ನು ಜೋಡಿಸಲು ಹೈಫನ್ ಉಪಯೋಗಿಸಲಾಗುತ್ತದೆ, ಅಂದರೆ ವೆಲ್ ನೋನ್. ಯಾವುದೇ ಹೇಳಿದ ಮಾತುಗಳನ್ನು ಬರೆಯಲು ಕೊಟೇಶನ್ ಮಾರ್ಕ್ ಬಳಸಲಾಗುತ್ತದೆ. ಹಿ ಸೆಡ್ ಐ ವಾಂಟ್ ಟು ಪ್ಲೇ ವಿತ್ ಯು. ಯಾವುದೇ ಉದಾಹರಣೆಗೆ ಆರ್ಡರ್ ಐಕಾನ್ ಹಾಕಲಾಗುತ್ತದೆ. ಐ ಲೈಕ್ ದ ಫಾಲೋವಿಂಗ್ ಸ್ಪೋರ್ಟ್ಸ್: ಸ್ವಿಮ್ಮಿಂಗ್, ಟೆನ್ನಿಸ್, ವಾಲಿಬಾಲ್ ಆ್ಯಂಡ್ ಚೆಸ್. ದೊಡ್ಡ ಶಬ್ದವನ್ನು ಸಣ್ಣದು ಮಾಡಿ ಬರೆಯಲು ಬ್ಲೆವಿಟಿ ಮಾರ್ಕ್ ಹಾಕಲಾಗುತ್ತದೆ. ಶೀ ಈಸ್ ಪರ್ಸ್ಯೂಯಿಂಗ್ MBA. ಇವತ್ತಿನಿಂದ ನೀವು ಪಂಕ್ಚುಯೇಷನ್ ಉಪಯೋಗಿಸುತ್ತಿದ್ದರೆ ಈ ನಿಯಮಗಳನ್ನು ಪಾಲಿಸಿ.